ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಭೃಂಗರಾಜದ ಎಣ್ಣೆಯನ್ನು ಮನೆಯಲ್ಲೇ ಸುಲಭವಾಗಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬೃಂಗರಾಜದ ಎಣ್ಣೆನ ದಿನ ಹಸ್ತ ಬಂದ್ರೆ ನಿಮ್ಮ ಬಿಳಿ ಕೂದಲು ಆಗದಾಗೆ ತಡೆಗಟ್ಟತ್ತ ಆ ಬಿಳಿ ಕೂದಲು ಆಗದಾಗೆ ತಡೆಗಟ್ಟಲಿಕ್ಕೆ ಬೃಂಗರಾಜದ ಎಣ್ಣೆಯನ್ನು ಯಾವ ತರ ತಯಾರಿಸ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡುವ ನೋಡಿ ಇದು ಬೃಂಗರಾಜದ ಗಿಡ ಆಯಾ ಪ್ರದೇಶಗಳಲ್ಲಿ ಆಯಾ ಹೆಸರುಗಳಲ್ಲಿ ಕರೆಯುವ ಈ ಭೃಂಗರಾಜದ ಗಿಡಕ್ಕೆ ಗರುಗದ ಸೊಪ್ಪು ಗರುಗ ಕಾಡ್ಗರುಗ ಕೇಶರಂಜನಂಥ ಹಲವು ಹೆಸರುಗಳಲ್ಲಿ ಕೂಡ ಕರೆಯುತ್ತಾರೆ ಈ ಭೃಂಗರಾಜದ ಎಲೆಯನ್ನು ಜಜ್ಜಿ ಇದು ರಸವನ್ನು ನಮ್ಮ ತಲೆಗೆ ಅಥವಾ ನಮ್ಮ ಕೂದಲಿಗೆ ಹಚ್ತಾ ಬಂದರೆ ನಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳ್ಳಿ ಕೂಡ ಇದು ಸಹಾಯ ಮಾಡುತ್ತೆ ನಮ್ಮ ಕೂದಲು ಬೆಳೆದೇ ಇದ್ದಾಗ ರೀಗ್ರೋ ಆಗಲಿ ಕೂಡ ಇದು ಸಹಾಯ ಮಾಡುತ್ತೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಕೂಡ ಬಿಳಿ ಕೂದಲು ಕಂಡುಬರುವಂಥದ್ದು ಆ ಬಿಳಿ ಕೂದಲು ತಡೆಗಟ್ಟಲಿಕ್ಕೆ ಈ ಭೃಂಗರಾಜದ ಎಲೆ ರಸಾನ ವಾರಕ್ಕೆ ಒಂದು ಅಥವಾ ಎರಡು ಸಲ ಹಸ್ತಾ ಬಂದರೆ ನಿಮ್ಮ ಕೂಲನ್ನು ಬಿಳಿ ಕೂಲಾಗೋದಾಗೆ ತಡೆಗಟ್ಟತ್ತೆ ಹಾಗೆಯೇ ಹೊಟ್ಟಾಗೋದು ತಲೆ ತುರಿಕೆ ಆಗೋದು ಕೂಲು ಉದುರುದು ಕೂಲ್ ಆಗ್ತಾ ಇದ್ರು ಕೂಡ ಈ ಭೃಂಗರಾಜದ ಎಲೆಯನ್ನು ರಸಾನ ಹಸ್ತಾ ಬನ್ನಿ ನೋಡಿ ಇದೇ ಭೃಂಗರಾಜದ ಎಲೆ ಹೂ ಈ ಥರ ಇರತ್ತೆ ಇವಾಗ ಭೃಂಗರಾಜದ ಎಲೆಯನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಉಜ್ಜಬೇಕು ಆ ಉಜ್ಜಿದ ತಕ್ಷಣ ಅದು ಕಪ್ಪು ಕಲರಿಗೆ ಬರುತ್ತ ನೋಡಿ ಇವಾಗ ಒಂದು ಜಾರನ್ನು ತೆಗೆದುಕೊಂಡಿದ್ದೀನಿ ಆ ಜಾರಿಗೆ ನಾನು ಬೃಂಗ ಎಲೆ ಮತ್ತು ಹೂ ಸಮೇತ ಹಾಕಿಕೊಡ್ತಾ ಇದ್ದೇನೆ ಬೇರ್ಪಡಿಸಿಕೊಂಡು ನೀವು ಹಾಗೆ ಪೇಸ್ಟ್ ಹಾಕೋ ತಲೆಗೆ ಹೇರ್ ಮಾಸ್ಕ್ ಹಾಕ್ಕೊಳ್ಬೇಕಾದ್ರೆ ನೀರನ್ನು ಉಪಯೋಗ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಬುರುಂಗ ರಾಜ್ಯದ ಎಲೆ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಎಣ್ಣೆ ಮಾಡ್ಕೊಳ್ಬೇಕಾದ್ರೆ ಯಾವಾಗೂ ನೀರನ್ನ ಯೂಸ್ ಮಾಡಬೇಡಿ ನೀರ ಹಾಕಿ ಪೇಸ್ಟ್ ಮಾಡ್ಕೊಂಡ್ರೆ ತುಂಬಾ ದಿನ ಎಣ್ಣೆ ಇಟ್ಕೊಳ್ಲಿಕ್ಕಾಗ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕಾಗೋದಿಲ್ಲ ಆ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ತೆಂಗಿನ ಎಣ್ಣೆನ ತೆಗೆದುಕೊಂಡಿದ್ದೇನೆ ಇವಾಗ ಪೇಸ್ಟ್ ಮಾಡ್ಕೊಂಡು ಬರುವ ನೋಡಿ ಇವಾಗ ಭೃಂಗರಾಜದ ಎಲೆಯನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೇನೆ ಹಾಗೆಯೇ ಒಂದು ಪಾತ್ರೆಯಲ್ಲಿ ತೆಂಗಿನೆಣ್ಣ ಹಾಕಿಕೊಂಡು ಆವಾಗ ಭೃಂಗರಾಜದ ಎಲೆಯನ್ನು ರಸವನ್ನು ಅಥವಾ ಪೇಸ್ಟನ್ನು ಹಾಕಿಕೊಳ್ಳುವ ಇವಾಗ ತೆಂಗಿನೆಣ್ಣೆ ಮತ್ತು ಭೃಂಗರಾಜದ ಎಲೆ ಪೇಸ್ಟನ್ನು ಹಾಕಿ ಕೊಡ್ತಾ ಇದ್ದೇನೆ ಯಾವಾಗೂ ಎಣ್ಣೆ ಕಾಯಿಸ್ಬೇಕಾದ್ರೆ ಯಾವಾಗೂ ಮಧ್ಯಮ ಉರಿಯಲ್ಲಿಟ್ಟು ಎಣ್ಣೆನ ಕಾಯಿಸ್ಕೊಳ್ಬೇಕು ಇಲ್ಲ ಆದರೆ ಅಡಿಗೆ ಕರ್ಚಿ ಎಣ್ಣೆ ವಾಸನೆ ಬರತ್ತ ತುಂಬಾ ದಿನ ಸ್ಟೋರ್ ಮಾಡಿ ಆಗೋದಿಲ್ಲ ನೋಡಿ ಇವಾಗ ಎಣ್ಣೆ ಎಣ್ಣೆ ಮಧ್ಯಮ ಉರಿಯಲ್ಲಿಟ್ಟು ಒಂದು ಮುಕ್ಕಾಲು ಗಂಟೆ ಕಾಯಿಸ್ಬೇಕು ಆ ಎಲೆಯಲ್ಲಿರೋ ಸತ್ವ ಎಣ್ಣೆ ಜೊತೆ ಮಿಕ್ಸ್ ಆಗಬೇಕು ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕುದಿದ ಒಂದು ಸ್ಪೂನ್ ಇಟ್ಟು ಈ ತರ ನೋಡ್ಕೊಳ್ಬೇಕು ಎಣ್ಣೆ ನೋಡಿ ಎಣ್ಣೆ ಚೆನ್ನಾಗಿ ಕುದ್ದಿದ ಗ್ರೀನ್ ಗ್ರೀನ್ ಆಗಿ ಕಾಣ್ತಾ ಇದೆ ಎಣ್ಣೆ ಆ ಎಲೆಯಲ್ಲಿರೋ ಸತ್ವ ಎಣ್ಣೆಗೆ ಹಿರ್ಕೊಳ್ಬೇಕು ನೋಡಿ ಎಣ್ಣೆ ಮೇಲೆ ಅವತ್ತೇ ಗಾಳಿಸ್ಕೊಳ್ಬಾರ್ದು ಒಂದಿನಾದರೂ ಬಿಟ್ಟು ಮರುದಿನ ಎಣ್ಣೆ ಗಾಳಿಸ್ಕೊಳ್ಬೇಕು ಯಾವಾಗು ನಾವು ಎಣ್ಣೆ ಗಾಳ್ಸ್ಕೊಳ್ಬೇಕಾದ್ರೆ ಕಾಟನ್ ಬಟ್ಟೆಯಲ್ಲಿಟ್ಟು ಎಣ್ಣೆ ಗಾಳ್ಸ್ಕೊಳ್ಬೇಕು ಇಲ್ಲ ನೀವು ಬರೇ ಒಂದು ಸಾನಿಗೆಯಲ್ಲಿ ಗಾಳ್ಸ್ಕೊಂಡ್ರೆ ಎಣ್ಣೆ ಆ ಸಾಣಿಗೆಯಲ್ಲಿ ಹಾಗೆ ಉಳಿಯುತ್ತಾ ನೋಡಿ ಇವಾಗ ಒಂದು ಕಾಟನ್ ಬಟ್ಟೆನ ತೆಗೆದುಕೊಂಡಿದ್ದೇನೆ ಕಾಟನ್ ಬಟ್ಟೆ ಒಳಗಡೆ ನಾನು ಎಣ್ಣೆಯನ್ನು ಗಾಳಿಸ್ಕೊಳ್ತಾ ಇದ್ದೇನೆ ನೋಡಿ ಈ ತರ ಹಾಕಿದ್ರೆ ಎಣ್ಣೆ ಚೆನ್ನಾಗಿ ಗಾಳಿಸ್ಕೊಳ್ಬಹುದು ನಾವು ನೋಡಿ ಇವಾಗ ಎಣ್ಣೆಯನ್ನು ಗಾಳಿಸ್ಕೊಂಡಿದ್ದೇನೆ ಇವಾಗ ನಾನು ಗಾಳಿ ಆಡದ ಡಬ್ಬ ಎಣ್ಣೆ ಹಾಕಬೇಕಾದ್ರೆ ನೀರಿನ ಪಸೆ ಇರಬಾರ್ದು ಆ ನೀರಿನ ಪಸೆ ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಒಂದು ಹತ್ತು ನಿಮಿಷ ಆದರೂ ಬಿಸಿಲಿಗೆ ಇಡಬೇಕು ಆಮೇಲೆ ಎಣ್ಣೆಯನ್ನು ಬಾಟ್ಲಿಗೆ ಹಾಕಿಕೊಳ್ಳುವಂಥದ್ದು ನೋಡಿ ಇವಾಗ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ ಈ ಥರ ಎಣ್ಣೆಯನ್ನು ಸ್ಟೋರ್ ಮಾಡಿಟ್ಕೊಂಡು ಅವ್ರಿಗೆ ಕೇರ್ಸಲ್ಲಾದರೂ ಮಸಾಜ್ ಮಾಡಿ